ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವ ತಂತ್ರ ಇವತ್ತಿನ ಹಿಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋಂಥದ್ದು ಒಂದು ಮೋಹಿನಿ ಯಂತ್ರ ಅಂದರೆ ಭೂತ ಪ್ರೇತ ಪಿಚಾಚ ಕೂಟಕ್ಕೆ ಸೇರಿರೋಂಥ ಒಂದು ಮೋಹಿನಿ ಯಂತ್ರ ಈ ರೀತಿ ಮೋಹಿನಿ ಯಂತ್ರದಿಂದ ಸಾಕಷ್ಟು ಯುವಕರಿಗೆ ಯುವತಿಯರಿಗೆ ನಂತರ ವಯಸ್ಕರಿಗೆ ವಯಸ್ಸಾಗಿರೋವಂಥವ್ರಿಗೆ ಕೆಲವೊಂದು ಭೂತ ಪ್ರೇತ ಬಾಧೆಗಳು ನಂತರ ಮೋಹಿನಿ ಭ್ರಹ್ಮಾಕ್ಷಸ ಕೆಲವೊಂದು ರೀತಿ ಪ್ರೇತ ಬಾಧೆಗಳಿರ್ತವೆ ಮೋಹಿನಿ ಬಾಧೆ ನಂತರ ಪ್ರೇತ ಬಾಧೆ ಅಂತ ಕೆಲವೊಂದು ದೇಹದಲ್ಲಿ ಬಂದು ಆವೇಶ ಮಾಡೋ ಅಂಥದ್ದು ಕೆಲವೊಂದು ವಿಚಿಚಿತ್ರವಾದಂಥ ನಡವಳಿಕೆಗಳು ವಿಚಿತ್ರವಾದಂಥ ಕೆಲವೊಂದು ಆಚರಣೆಗಳು ನಡೀಸೋ ಅಂಥದ್ದು ಆ ರೀತಿ ಕೆಲವೊಬ್ಬರುಗಳಿಗೆ ದೇಹದಲ್ಲಿ ಸೇರಿ ತರಾವರಿ ತೊಂದರೆ ಕೊಡ್ತಾ ಇರ್ತವೆ ಅಂಥ ಭೂತ ಪ್ರೇತ ಪಿಚಾಚಿಗಳು ಮೋಹಿನಿಗಳನ್ನ ಉಚ್ಚಾಟನೆ ಮಾಡೋ ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಪ್ರಯೋಗನ ಈ ಭೈರವ ತಂತ್ರ ಯೂಟ್ಯೂಬ್ ಚಾನಲ್ ಮಾಧ್ಯಮದ ಮೂಲಕ ಈ ರೀತಿ ಒಂದು ಮೋಹಿನಿ ಚಿತ್ರಾನ ತೋರಿಸ್ತಾ ಅಂದರೆ ಒಂದು ಪಿಚಾಚಿ ಯಂತ್ರನ ಪಿಚಾಚಿ ಯಂತ್ರನ ಚಿತ್ರಾನ್ನ ತೋರಿಸ್ತಾ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ತಾ ಇದ್ದೀವಿ ಈ ಪ್ರಯೋಗನ ಅಮಾವಾಸ್ಯ ದಿವಸ ಮಾಡಬೇಕು ಈ ಥರ ಒಂದು ಮೋಹಿನಿ ಯಂತ್ರನ ಒಂದು ಬಿಳಿ ಹಾಳೆ ಮೇಲೂ ಬರಿಬೋದು ಅಥವಾ ಭೋಜಪತ್ರದ ಮೇಲೂ ಬರಿಬೋದು ಭೋಜಪತ್ರದ ಮೇಲೆ ಬರಿತೀವಿ ಅಂದರೆ ಭೋಜ್ ಪತ್ರ ಒಂದು ಅಂಗೈಯಗಳಷ್ಟು ಅಂಗೈಯಗಳಷ್ಟ ಇದ್ದರೆ ಸಾಕು ಒಂದು ಅಂಗ್ರೆ ಅಂಗೈ ಅಷ್ಟಗಲ ಅಂದರೆ ಕಾಂಗ್ರೆಸ್ ಗುರುತಿರ್ತದಲ್ಲ ಅಷ್ಟಗಲ ಇದ್ರೆ ಸಾಕು ಅಂಗೈ ಗುರುತು ಇಲ್ಲ ವೈಟ್ ಪೇಪರ್ ಆದರೂ ಅಷ್ಟು ಅಗಲ ಇದ್ದರೂ ಸಾಕು ವೈಟ್ ಪೇಪರಲ್ಲಿ ಬರಿತೀವಿ ಅಂದರೆ ವೈಟ್ ಪೇಪರ್ನ ಕತ್ತೆ ಗಂಜಲದಲ್ಲಿ ಅದನ್ನು ಅರ್ಧ ಗಂಟೆ ನೆನೆ ಹಾಕಿ ನಂತರ ಅದನ್ನು ನೆರಳಲ್ಲಿ ಹಾರಾಕಿ ಒಂದು ದಿವಸ ಎರಡು ದಿವಸ ಹಾರಾಕಿ ನಂತರ ಆ ಪೇಪರ್ ಮೇಲೆ ಬರೀಬೇಕು ಈ ಚಿತ್ರಾನ ಈ ಯಂತ್ರಾನ ಇಲ್ಲಾಂದರೆ ಭೋಜ್ ಪತ್ರಾನ ತಂದರೆ ಭೋಜಪತ್ರದಕ್ಕೆ ಒಂದು ಸ್ವಲ್ಪ ಸಾಂಬ್ರಾಣಿ ಹೋಗಿ ಧೂಪ ದೀಪ ತೋರಿಸಿ ನಂತರ ಅದ್ರ ಮೇಲೆ ಈ ಚಿತ್ರನ ರಚಿಸ್ಬೋದು ಇದು ಹೇಗಿರುತ್ತದೆ ಅದೇ ರೀತಿಯೇ ರಚಿಸಬೇಕು ಅಂದರೆ ಇದನ್ನು ರಚಿಸ್ಬೇಕಾರೆ ಗೊಬ್ಳಿ ಮರದ ಇಜ್ಜಲ್ ಬೇಕಾಯ್ತದೆ ಗೊಬ್ಳಿ ಮರ ಅಂತ ಇರೋದೇ ಅದೊಂದು ಪ್ರತಿವೃಕ್ಷ ಅದು ಕೊಬ್ಬಳಿ ಮರ ಅಂತ ಆ ರೀತಿ ಕೊಬ್ಬಳಿ ಮರದ ಇಜ್ಲು ಅಂದರೆ ಮರದ ಸೌದೆ ಸುಟ್ಟು ಭಸ್ಮ ಮಾಡಿರೋಂಥ ಇಜ್ಜಲು ಪುಡಿ ಇಜ್ಲು ನಂತರ ಮೊಂಡ್ಕಳ್ಳಿ ಹಾಲು ನಂತರ ಮೈನ್ ತೂತ ಅಂತ ಇದು ಮೈನ್ ತೂತ ಅನ್ನೋದು ಪಂಚಾರಿ ಅಂಗಡಿಯಲ್ಲಿ ಸಿಗ್ತದೆ ಇನ್ನು ಮೊಂಡ್ಕಳ್ಳಿ ಹಾಲು ಅನ್ನೋದು ಸಾಕಷ್ಟು ಅರಣ್ಯಗಳಲ್ಲಿ ಬೆಳೆದಿರ್ತೇವೆ ಮೊಂಡ್ಕಳ್ಳಿ ಅಂತ ಆ ಮೊಂಡ್ಕಳ್ಳಿ ಹೇಗಿರುತ್ತೆ ಅಂತ ಹಿಂದಿನ ವೀಡಿಯೋನ ತೋರಿಸಿದ್ದೀನಿ ಮೊಂಡ್ಕಳ್ಳಿ ಮರ ಸಸ್ಯ ಹೇಗಿರ್ತದೆ ಅಂತ ಅದು ಒಂದು ತಾಂತ್ರಿಕ ವನಸ್ಪತಿ ಆಸಕ್ತಿ ಇದ್ದವರು ಹಿಂದಕ್ಕೆ ಹೋಗಿ ಆ ವಿಡಿಯೋನ ನೋಡ್ಬೋದು ತಿಳ್ಕೊಬೋದು ಮೊಂಡುಕಳ್ಳಿ ಹೇಗಿರುತ್ತೆ ಅದರ ಹಾವ ಭಾವ ಅದರ ವಿಶೇಷತೆ ಅಂತ ಆ ರೀತಿ ಮೊಂಡುಕಳ್ಳಿ ಇದು ಹಾಲು ಬೇಕಾಗ್ತದೆ ಇವೆಲ್ಲ ಅಮಾವಾಸ್ಯೆ ದಿವಸ ಮಾಡೋ ಅಂಥದ್ದು ಅಮಾವಾಸ್ಯೆ ಅಥವಾ ಹುಣ್ಮೆ ದಿವಸ ಅಮಾವಾಸೆ ಅಥವಾ ಹುಣ್ಮೆ ದಿವಸ ಈ ರೀತಿ ಪ್ರೇತ ಉಚ್ಚಾಟನೆ ಅಥವಾ ಮೋಹಿನಿ ಉಚ್ಚಾಟನ ಪ್ರಯೋಗ ಸಾಧಿಸ್ಬೋದು ಅವರವರೇ ಸಾಧಿಸ್ಕೋಬೋದು ಇದಕ್ಕೆ ಯಾವುದೇ ರೀತಿ ಗುರು ಹೀರಿಗ್ರ ಮಾರ್ಗದರ್ಶನ ಏನು ಬೇಕಾಗಿಲ್ಲ ಇದಕ್ಕೆ ಏನು ಜಾಸ್ತಿ ಏನು ಯಾವುದೇ ರೀತಿ ಮಂತ್ರ ಪ್ರಯೋಗ ಏನೂ ಇರೋಲ್ಲ ಒಂದು ತಂತ್ರ ಅಷ್ಟೇ ಇದು ಈ ತಂತ್ರ ಕರೆಕ್ಟಾಗಿ ಸಾಧಿಸಿದಲ್ಲಿ ಸಾಧಕರು ಯಶಸ್ವಿ ಆಗ್ಬೋದು ಅಥವಾ ನಿಮಗೆ ಏನಾರ ಮಂತ್ರ ಗೊತ್ತಿದ್ದರೆ ಮಂತ್ರನೂ ಕೂಡ ಪ್ರಯೋಗ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕ ಏನೂ ಇಲ್ಲ ಹಾಗಾಗಿ ಗೊಬಳಿ ಮರದ ಈಜಲನ್ನ ಮುಂಚೆಯೇ ಸಿದ್ಧ ಮಾಡಿ ಮಾಡಿಕೊಂಡಿರಬೇಕು ಗೊಬ್ಳಿ ಮರದ ಈಜಲನ್ನ ಕುಟ್ಟಿ ಪುಡಿ ಮಾಡಿ ಮೊಂಟ್ಕಳ್ಳಿ ಹಾಲು ಜೊತೆ ಸೇರಿಸಿ ಬೆರೆಸಿ ನಂತರ ಅದಕ್ಕೆ ಮೈ ತೂತ ಅಂತ ಸಿಗ್ತದೆ ಪಂಚಾರಿ ಅಂಗಡಿನಲ್ಲಿ ಆ ಮೈಂತೂತನ ತೂತನ ಹಾಕಿ ಕಲಸಿ ಒಂದು ಕೆಂಬೂತದ ಪುಕ್ಕ ಇರಬೇಕು ಕೆಂಬೂತ ಸಾಂಬಾರ್ ಕಾಗೆ ಅಂತ ಕರೀತಾರೆ ಕೆಂಬೂತ ಅಂತ ಅದರದ್ದು ಕೆಂಚು ಕಲರ್ ಪುಕ್ಕ ಇರಬೇಕು ಆ ಪೊಕ್ಕದಲ್ಲಿ ಅಮಾವಾಸ್ಯೆ ದಿವಸ ಈಗ ಈ ಚಿತ್ರ ಕಾಣಿಸ್ತಾ ಇದೆ ಇದೇ ರೀತಿಯಲ್ಲಿ ಒಂದು ಚಿತ್ರಾನ ಬರ್ಕೋಬೇಕು ಬಿಳಿ ಹಳೇಲಿ ಬರೆಯೋದಾದರೆ ಬಿಳಿ ಹಾಳೇನ ಕತ್ತೆ ಗಂಜಲದಲ್ಲಿ ನೆನೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಂತರ ಅದನ್ನ ಚೆನ್ನಾಗಿ ಒಣಗಿಸ್ಕೊಂಡು ಅದ್ರ ಮೇಲೆ ಬರೀಬೇಕು ಇಲ್ಲಾಂದರೆ ಭೋಜಪತ್ರನ ಮುಡಿಕೊಂಡಿರಬೇಕು ಆ ಭೋಜಪತ್ರದಲ್ಲಿ ಸಾಂಬ್ರಾಣಿ ಹೋಗಿ ದುಬಾರಿ ದೀಪ ತೋರಿಸಿ ಅದರ ಮೇಲೆ ಇದನ್ನು ಬರೆದು ನಂತರ ಇದನ್ನು ಯಾರು ಪ್ರೇತಬಾಧೆಯಲ್ಲಿ ನರಳಿತಾ ಇರೋವಂಥ ವ್ಯಕ್ತಿ ಆದರೂ ಸರಿ ಪುರುಷ ಆದರೂ ಸರಿ ಅಂಥವ್ರಿಗೆ ಇದನ್ನು ಇಪ್ಪತ್ತೇಳು ಸತಿ ಇಳಿ ತೆಗಿಬೇಕು ಇಪ್ಪತ್ತೇಳು ಸತಿ ಭೈರವ್ ಮಂತ್ರ ಯಾವುದಾದ್ರೂ ಸರಿ ಭೈರವ್ ಮಂತ್ರಗಳಲ್ಲಿ ಬೈನಲ್ಲಿ ಉಚ್ಚರಿಸ್ತಾ ಇಪ್ಪತ್ತೇಳು ಸತಿ ತಲೆಯಿಂದ ಪಾದ ತನಕ ಇಳಿ ತೆಗಿಬೇಕು ನಂತರ ಇಳಿ ತೆಗ್ದ ನಂತರ ಅದನ್ನು ಯಾವ್ದಾರ ಫಸ್ಟು ಒಂದು ಬಾವಲಿ ಹುಡುಕಬೇಕು ಯಾವ್ದಾರ ಸತ್ತು ಅಂಥ ಬೌಲಿ ಆದರೂ ಸರಿ ಅಥವಾ ಎಲ್ಲರ ನೇತಾಡ್ತಾ ಇರ್ತವೆ ಅಂದರೆ ಹುಳ ಹುಟ್ಟೆ ತಿನ್ನೋಂಥ ಬೌಲಿ ಅಲ್ಲ ಬ್ಯಾಟ್ ಬ್ಯಾಟ್ ಪಕ್ಷಿ ಅದು ರಕ್ತ ಕುಡಿಯೋಂಥ ಪಕ್ಷಿಗಳಿರ್ತವೆ ಕೆಲವೊಂದು ಕೆಮ್ಮು ಒಂದು ಸ್ವಲ್ಪ ಕಪ್ಪಿಗೆ ಕೆಂಚಿಗೆ ಇರ್ತವೆ ಅವು ಬಾವಲಿಗಳು ನಿರ್ಜನ ಪ್ರದೇಶಗಳಿರ್ತವೆ ಅದು ಯಾವ ಥರ ಬಿದ್ದಿದ್ರೂ ಸರಿ ಅಥವಾ ಅದು ಸತ್ತದೇ ಇದ್ರೂ ಸರಿ ಅದು ಅದನ್ನೇ ಅದನ್ನು ಹೊಡೆದ್ರೆ ಏನು ಯಾವುದೇ ರೀತಿ ದೋಷ ತೊಂದರೆ ತಾಪತ್ರೆ ಏನೂ ಇಲ್ಲ ಆ ರೀತಿ ಯಾವ ಥರ ಒಂದು ಬಾವಲಿನ ಹಿಡ್ಕೊಂಬರ್ಬೇಕಾಯ್ತದೆ ಆ ರೀತಿ ಬಾವಲಿನ ಹಿಡ್ಕೊಂಬಂದು ಆ ಬಾಯಿ ಬಾಯಿಯೊಳಗಡೆಗೆ ನೀವು ಬರ್ತಿರೋಂಥ ಈ ಮೋಹಿನಿ ಯಂತ್ರನ ನೀವು ಪೀಡಿತ ವ್ಯಕ್ತಿ ಸ್ತ್ರೀ ಪುರುಷರು ಯಾರೇ ಇರ್ತಾರೆ ಅಂಥವ್ರು ಇಳಿ ತೆಗೆದಿರ್ತಿರಲ್ಲ ಈ ಯಂತ್ರನ ಒಂದು ಮಡಚಿ ಸೋಳಿ ಸುತ್ತಿ ರೋಲ್ ಮಾಡಿ ಅದರ ಜೊತೆಗೆ ಈ ಕೆಂಪುದೂ ಪುಕ್ಕನೂ ಭಸ್ಮ ಮಾಡಿ ಅದರಲ್ಲೇ ಸೇರಿಸ್ಬಿಡ್ಬೇಕು ನೀವು ಬರೆದಂಥ ಲೇಖನಿಗೂ ಅದರಲ್ಲೇ ಸೇರಿಸಿ ಅದನ್ನು ಇಳಿ ತೆಗೆದ ನಂತರ ಆಗ ಬಾವಲಿ ಬಾಯಿಯೊಳಗಡೆಗೆ ಅದನ್ನು ತುರ್ಕ್ ಬಿಡಬೇಕು ಬಾವಲಿ ಬಾಯಿಯೊಳಗಡೆಗೆ ಅದನ್ನು ತುರುಕಿ ಅದನ್ನು ಯಾವ್ದಾರ ಶಿವಧಾಮಕ್ಕೆ ಹೋಗಬೇಕು ಇನ್ನು ರಾತ್ರಿ ಹೊತ್ತೆ ಸಾಧಿಸ್ಬೇಕು ಪ್ರಯೋಗನ ಸುಮಾರು ಒಂದು ಹತ್ತು ಗಂಟೆ ಕಳೆದ ನಂತರ ಈ ಯಂತ್ರ ಬರೀಬೇಕು ಅಮಾವಾಸ್ಯ ದಿನಗಳಲ್ಲಿ ನಂತರ ಅದನ್ನು ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಯಂತ್ರ ಬರೆದು ಸಮಯದಲ್ಲಿ ಕಾಲಾವಕಾಶದಲ್ಲಿ ಬರೆದು ನಂತರ ಆ ರೀತಿ ಪೀಡಿತ ವ್ಯಕ್ತಿಗೆ ಇಳಿದು ತೆಗೆದು ನಂತರ ಅದನ್ನು ಬಾವ್ಲಿ ಬಾಯಿಯೊಳಗಿರಿಸಿ ಅದನ್ನು ಯಾವ್ದಾದ್ರೂ ಚಿತೆಗಳು ಎಲ್ಲಿ ಇರ್ತದೆ ನೀವು ಇರೋಂಥ ಜಾಗದಲ್ಲಿ ಒಂದು ನೂರು ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಯಾವ ಚಿತೆಗಳು ಇರ್ತದೆ ಅಂಥ ಒಳಗಡೆಗೆ ಆ ಬೌಲಿನ ಹಾಕ್ಬಿಡ್ಬೇಕು ಆ ಬೌಲಿನ ಬಾವ್ಲಿ ಬಾ ಬಾವಲಿ ಬ್ಯಾಟ್ ಬ್ಯಾಟ್ ಪಕ್ಷಿ ಬಾಯಿಯೊಳಗಡೆಗೆ ಬಾವಲಿ ಬಾಯಿಯೊಳಗಡೆ ಯಂತ್ರ ನೀವು ಬರೆದು ಹಾಕಿರ್ತೀರಾ ಅದನ್ನು ಹಂಗೆ ತಗೊಂಡೋಗಿ ಅದ್ರ ಬಾಯೊಳಗೆ ಇದನ್ನು ತಿರುಗ್ದಡಿಗೆ ಅದು ಸೊತೋಯ್ತದೆ ಅದು ಬಳ್ಕಲ್ಲ ಅದು ಯಾಕೆ ಅಂದರೆ ಅದು ಬಾಯಲ್ಲೇ ತಿನ್ನೋದು ಬಾಯಲ್ಲೇ ಹೇಳೋದು ಅದು ಅದು ಮಲ ಮೂತ್ರ ವಿಸರ್ಜನೆ ಎಲ್ಲ ಬಾಯಲ್ಲೇ ತಿನ್ನೋದು ಬಾಯಲ್ಲೇ ಮಾಡೋ ಅಂಥದ್ದು ಅದು ಅದ್ರ ಬಾಯೊಳಿಗಿಂತ ಮುಳುಗದೆಗೆ ಅದು ಉಳಿಯಲ್ಲ ಅದು ಸೊತೋಗಿಡ್ತದೆ ಆ ಸತ್ತರೆ ಅದರಲ್ಲಿ ಏನು ಪಾಪಕರ್ಮ ಏನೂ ಇಲ್ಲ ಅದರಲ್ಲಿ ಏನೂ ಇಲ್ಲ ಅದು ಒಂಥರ ದುಷ್ಟ ಜಂತು ಅದು ಅದು ಸಾಕಷ್ಟು ಶತ್ರು ಉಚ್ಚಾಟನ ವಿದ್ವೇಜನ ಶತ್ರು ಮಾರಣ ಪ್ರಯೋಗಕ್ಕೆ ಬಳಸೋ ಒಂದು ತಾಂತ್ರಿಕ ಪಕ್ಷಿ ಅದು ಆ ರೀತಿ ಪಕ್ಷಿ ಬಾಯಳುಗಳಿಗೆ ಅಂದರೆ ಬ್ಯಾಟ್ ಪಕ್ಷಿ ಬಾವಲಿ ಬಾಯಿ ಒಳಗಡೆಗೆ ಆ ಯಂತ್ರನ ಮಡಗಿ ಅದನ್ನು ಯಾವ ಚಿತೆ ಉರಿತಾ ಉರಿತಾಯಿರ್ತದೆ ಒಳಗಡೆಗೆ ಇದನ್ನು ಹಾಕಿಬಿಡಬೇಕು ಹಾಗೆ ಈ ಪ್ರಯೋಗ ಸಾಧಿಸೋದ್ರಿಂದ ಅಂದರೆ ಒಳಗೆ ಹಾಕಬೇಕಾದ್ರೆ ಚಿತೇನ ಮೂರು ಸುತ್ತು ಪ್ರದರ್ಶನೆ ಹಾಕಬೇಕು ಚಿತೇನ ಮೂರು ಸುತ್ತು ಪ್ರದರ್ಶಿ ಹಾಕಿ ಬೈರವ್ ಮಂತ್ರ ಹೇಳಿ ಶಿವನ್ ಮಂತ್ರ ಹೇಳಿ ಶಿವನ್ ಯಾವುದು ನಿಮಗೆ ಮಂತ್ರ ಬರ್ತದೆ ಆ ಮಂತ್ರನ ಹೇಳಿ ಯಾಕೆಂದರೆ ಶ ಚಿತೆ ಅನ್ನೋದು ಅದು ಶಿವನಿಗೆ ಸೇರಿದ್ದು ಅದು ಶವ ಅನ್ನೋದು ಶಿವನಿಗೆ ಸೇರಿದ್ದು ಹಾಗಾಗಿ ಅದು ಶಿವನ ಪಾದಕ್ಕೆ ಸೇರ್ತಾ ಇರ್ತದೆ ಅದು ಅದರ ಆತ್ಮ ಅಲ್ಲಿ ಚಿತೇನಲ್ಲಿ ಹುರಿದು ಹಾಗೆ ಅದ್ರ ಜೊತೆಯಲ್ಲಿ ಈ ಭೂತ ಪ್ರೇತ ಪಿಚಾಚಿನೂ ಕೂಡ ಅದರಲ್ಲೇ ಉಚ್ಚಾಟನೆಯಾಗಿ ಶಿವನ ಪಾದಕ್ಕೆ ಸೇರ್ಕತ್ತದೆ ಅದಕ್ಕೊಂದು ಪಿಚಾಚು ಲೋಚನ ಆಗೋಯ್ತದೆ ಪಿಚಾಚು ಲೋಚನ ವಿಮೋಚನ ಆಗೋಯ್ತದೆ ಆಯ್ತಾ ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ಮೋಹಿನಿ ಭೂತ ಪ್ರೇತ ಪಿಚಾಚಿ ಉಚ್ಚಾಟನ ತಂತ್ರ ಪ್ರಯೋಗನ ಈ ರೀತಿ ಒಂದು ಮೋಹಿನಿ ಯಂತ್ರ ಪಿಚಾಚಿ ಯಂತ್ರ ಪ್ರೇತಿ ಯಂತ್ರ ತೋರಿಸಿ ಸಂಪೂರ್ಣವಾಗಿ ತಿಳಿಸಿದ್ದೀವಿ ಆಸಕ್ತಿ ಇದ್ದವರು ಈ ಪ್ರಯೋಗ ಯಾರು ಬೇಕಾದ್ರೂ ಸಾಧಿಸ್ಕೋಬೋದು ಇದಕ್ಕೆ ಯಾವುದೇ ರೀತಿ ಗುರು ಹಿರುಗುರು ಮಾರ್ಗದರ್ಶನ ಏನೂ ಬೇಕಾಗಿಲ್ಲ ಅಂದರೆ ಇದನ್ನು ಬಾವುಲಿ ಬಾಯಲ್ಲೇ ಹಾಕಬೇಕು ಬಾವುಲಿ ಬಾಯಲ್ಲಿ ಹಾಕಿದ ನಂತರ ಚಿತೆಯ ಹತ್ರ ತೊಗೊಂಡೋಗಿ ಯಾವ ಚೀತೆ ಉರಿತದೆ ಆ ಚಿತೆಯನ್ನು ಮೂರು ಸುತ್ತು ಪ್ರದರ್ಶನ ಹಾಕಿ ನಮಸ್ಕಾರ ಮಾಡಿಕೊಂಡು ಶಿವನ ಹೆಸರಿಡಿ ಆ ಒಳಗಡೆಗೆ ಈ ಬಾವ್ಲಿನ ಹಾಕ್ಬಿಡ್ಬೇಕು ಬಾವುಲಿ ಬಾಯಿ ಒಳಗಡೆಗೆ ನೀವು ಯಂತ್ರ ಬಣಗಿರ್ತೀರ ಆ ಯಂತ್ರ ಯಾವುದೇ ಕಾರಣಕ್ಕೂ ಇಚ್ಛೆ ಬಿಡಬಾರ್ದು ಮೋಹಿನಿ ಯಂತ್ರ ಪ್ರೀತಿ ಯಂತ್ರ ಅದನ್ನು ಅದರಲ್ಲೇ ಭದ್ರವಾಗಿ ಇರಿಸಿ ಅದನ್ನು ಒಳಗೆ ಹಾಕೋದ್ರಿಂದ ಆ ಚಿತೆಯಲ್ಲಿ ಆ ಬಾವಲಿ ಸುಟ್ಟು ಆಗೋದ್ರಿಂದ ಸಾಕಷ್ಟು ರೀತಿ ಪ್ರೇತ ಬಾಧೆಗಳು ಉಚ್ಚಾಟನೆ ಆಗೋಯ್ತದೆ ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ಭೂತ ಪ್ರೇತ ಮೋಹಿನಿ ಪ್ರೇತ ಉಚ್ಚಾಟನಾ ತಂತ್ರ ಪ್ರಯೋಗನ ತಿಳಿಸಿದ್ದೀವಿ ಆಸಕ್ತಿ ಇದ್ದವರು ಈ ಪ್ರಯೋಗ ಯಾರು ಬೇಕಾದ್ರೂ ಸಾಧಿಸ್ಕೋಬೋದು ಅಂದರೆ ಈ ರೀತಿ ತೊಂದರೆಗಳನ್ನು ಹೇಳ್ತಾ ಇರೋಂಥವ್ರು ಹಾಗಾಗಿ ನಿಮ್ಗೆ ಏನಾರು ಅರ್ಥವಾಗಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ ಅರ್ಥ ಮಾಡಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಂತರ ಸಮಾಧಾನವಾಗಿ ಪ್ರಯೋಗ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಯಾವ್ದಾದ್ರು ವಿಡಿಯೋಗಳಲ್ಲಿ ಭೇಟಿಯಾಗಾನೆ ಅಲ್ಲಿವರೆಗೂ ಹರ ಹರ ಮಹಾದೇವ್ ಶ್ರೀ ಮಹಾಕಾಲ್ ವಂದನೆಗಳು